ಉತ್ತರಾಖಂಡ್ ನಲ್ಲಿ ಬೆಳ್ಳಂ ಬೆಳಗ್ಗೆ ಹಿಮ ಕುಸಿತವಾಗಿದೆ. ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಹಿಮ ಕುಸಿತವಾಗಿರೋದು, ಕೇದಾರನಾಥ್ ಬದ್ರಿನಾಥ್ ನಲ್ಲಿ ಹಿಮ ಕುಸಿತ ಆಗಿದೆ. ಪರ್ವತದಿಂದ ಹಾಲಿನಂತೆ ಹಿಮ ಸ್ಫೋಟಗೊಂಡಿದೆ. ಸದ್ಯ ದೇಗುಲಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಕೇದಾರನಾಥ ದೇಗುಲದ ಬಳಿ ಮೋಡ ಕವಿದ ಸ್ಥಿತಿ ನಿರ್ಮಾಣ ಆಗಿದೆ. ಬೆಳ್ಳಂ ಬೆಳಗ್ಗೆ ಹಿಮ ಕುಸಿತ ಆಗಿರೋದು ಕೇದಾರನಾಥ್ ಹಾಗೂ ಬದ್ರಿನಾಥ್ ನಲ್ಲಿ, ಆದರೆ ದೇವಸ್ಥಾನಗಳಿಗೆ ಯಾವುದೇ ಹಾನಿ ಆಗಿಲ್ಲ. ಪರ್ವತದಿಂದ ಹಾಲಿನಂತೆ ಹಿಮ ಸ್ಫೋಟಗೊಂಡಿದೆ. ಸದ್ಯ ಕೇದಾರನಾಥ ಬದ್ರಿನಾಥದಲ್ಲಿ ಮೋಡ ಕವಿದ ಸ್ಥಿತಿ ನಿರ್ಮಾಣ ಆಗಿದೆ. ದೇಗುಲದ ಬಳಿ ಮೋಡ ಕವಿದ ಸ್ಥಿತಿ ನಿರ್ಮಾಣ ಆಗಿರೋದು, ಹಿಮ ಕುಸಿತ ಆಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆದರೆ ದೇವಾಲಯಕ್ಕೆ ಯಾವುದೇ ಹಾನಿ ಆಗಿಲ್ಲ. ಹಾಲಿನ ನೊರೆಯಂತೆ, ಬಿಳಿ ನೊರೆಯಂತೆ ಯಾವ ರೀತಿಯಾಗಿ ಹಿಮ ಕುಸಿತ ಸಂಭವಿಸಿದೆ ಅನ್ನೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಉತ್ತರಾಖಂಡ್ನಲ್ಲಿ ಕಳೆದ ಹಲವು ದಿವಸಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಈಗ ಹಿಮ ಕುಸಿತ ಸಂಭವಿಸಿರೋದು, ದೇಗುಲಗಳ ಬಳಿ ಮೋಡ ಕವಿದ ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಈ ಹಿಮ ಕುಸಿತದಿಂದ ದೇಗುಲಕ್ಕೆ ಯಾವುದೇ, ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅದೇ ಹಾನಿ ಆಗಿಲ್ಲ. ಪರ್ವತಗಳ ಮಧ್ಯೆ ಯಾವ ರೀತಿಯಾಗಿ ಹಾಲ್ ನೊರೆಯಂತೆ ಹಿಮ ಬೀಳ್ತಾ ಇದೆ ಅನ್ನೋದನ್ನು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಚಂದ್ರಮೋಹನ್, ಕಳೆದ ಕೆಲವು ದಿವಸಗಳಿಂದ ಉತ್ತರಾಖಂಡ್ನಲ್ಲಿ ಭಾರೀ ಮಳೆ ಆಗ್ತಾ ಇತ್ತು, ಇದೀಗ ಹಿಮ ಕುಸಿತ ಸಂಭವಿಸಿರೋದು, ಸದ್ಯದ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಬಹುದಾ? ಹೌದು ಜನವ, ಈಗ ಇವತ್ತು ಕೇದಾರನಾಥ ದೇವಾಲಯದ ಮೇಲ್ಭಾಗದಲ್ಲಿ ಹಿಮಪಾತ ಸಂಭವಿಸಿದೆ. ಆದ್ರೆ ಹಿಮಪಾತದಿಂದ ದೇವಾಲಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ಮತ್ತು ಹಾನಿ ಆಗಿಲ್ಲ ಮತ್ತು ಯಾತ್ರಾರ್ಥಿಗಳು ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಿಲ್ಲ ಅಂತೇಳಿ ಕೇದಾರನಾಥ ಮತ್ತು ಬದ್ರಿನಾಥ ದೇವಾಲಯದ ಆಡಳಿತ ಮಂಡಳಿ ಹೇಳಿದೆ. ಮುಖ್ಯವಾಗಿ ಕೇದಾರನಾಥ ದೇವಾಲಯದಿಂದ ಸುಮಾರು 1-2 ಕಿಲೋಮೀಟರ್ ಹಿಂಭಾಗದಲ್ಲಿ ಹಿಮಾಲಯದಲ್ಲೇನೆ ಈ ಒಂದು ಹಿಮಪಾತ ಸಂಭವಿಸಿದೆ. ಆ ಹಿಮಪಾತದಿಂದ ಕೇದಾರನಾಥ ದೇವಾಲಯದವರೆಗೂ ಕೂಡ ಹಿಮಪಾತ ಬಂದಿಲ್ಲ. ಇದರಿಂದಾಗಿ ಹೆಚ್ಚಿನ ಯಾವುದೇ ಸಮಸ್ಯೆ ಕೂಡ ದೇವಾಲಯಕ್ಕೂ ಕೂಡ ಸಂಭವಿಸಿಲ್ಲ ಅಂತೇಳಿ ದೇವಾಲಯದ ಆಡಳಿತ ಮಂಡಳಿ ಹೇಳಿದೆ. ಮುಖ್ಯವಾಗಿ 2013ರಲ್ಲಿ ಇದೇ ಕೇದಾರನಾಥದಲ್ಲೇ ಮೇಘಸ್ಫೋಟದ ಪರಿಣಾಮವಾಗಿ ಭಾರಿ ಮಳೆಯಿಂದಾಗಿ ಜಲಪ್ರವಾಹವೇ ಉಂಟಾಗಿತ್ತು. ಅದರಿಂದಾಗಿ ಸುಮಾರು 8-10 ಸಾವಿರ ಮಂದಿ ಜನ ಸಾವನ್ನಪ್ಪಿದ್ರು. ಆದ್ರೀಗ ಈ ಹಿಮಪಾತದಿಂದ ಯಾರು ಸಿಲುಕಾಯ್ಕೊಂಡಿರೋದಾಗ್ಲಿ ಅಥವಾ ಜೀವಹಾನಿ ಆಗಿರೋಂಥದ್ದಾಗ್ಲಿ ಅಥವಾ ದೇವಾಲಯಕ್ಕೆ ಧಕ್ಕೆ ಆಗಿರ್ತಕ್ಕಂಥದ್ದಾಗ್ಲಿ ಯಾವುದೇ ಘಟನೆಗಳು ಕೂಡ ನಡೆದಿಲ್ಲ. ದೇವಾಲಯದಿಂದ ಸುಮಾರು 1-2 ಕಿಲೋಮೀಟರ್ ಮೇಲ್ಭಾಗದಲ್ಲಿ ಹಿಮಪಾತ ಸಂಭವಿಸಿದೆ ಮತ್ತು ಇದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಅನ್ನೋದನ್ನು ಕೂಡ ಈಗ ದೇವಾಲಯದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ ಜನವೇ. ಥ್ಯಾಂಕ್ ಯು ಚಂದ್ರಮೋಹನ್ ಮಾಹಿತಿಗಾಗಿ.